ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಸಿಷ್ಠ ಅವರೇ, ನಿಮ್ಮ ಬೇಸ್ ಧ್ವನಿಯಲ್ಲಿ ಎಲ್ಲರೂ ನಿಮ್ಮ ಮಾತನ್ನ ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ನಾನು ಮಾತಾಡೋಕ್ ಮುಂಚೆ ಒಂದು ಆಸೆ ಇದೆ ನನಗೆ. ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ, ನಮ್ಮ ಕುಟುಂಬ ಅಂತ ಬಂದಾಗ, ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ್ಣ ಅವ್ರನ್ನ, ಶಿವಣ್ಣನ ಮತ್ತೆ ರವಿ ಸರ್ ಮೂರು ಜನ ನೋಡಿದ್ರೆ ಕಾಲು ಕೊಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಇಷ್ಟು ವರ್ಷ ಅದನ್ನೇ ಮಾಡ್ಕೊಬೋದೇ, ಇನ್ಯಾರಿಗೂ ಅದು ಮಾಡಿಲ್ಲ. ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಮಾಡಿ ಇಟ್ಟೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ, ಅವರು ಟೆಂಪಲ್ ರನ್ನಲ್ಲಿದ್ದರು, ಫೋನಿಗೆ ಸಿಗಲಿಲ್ಲ. ಆಗ ಅಜ್ಜು ಫೋನ್ ಮಾಡಿದ್ದೆ, ಅಜ್ಜು ಎಲ್ಲಿದ್ದ ರಿಷಬ್, ನಾ ಒಂದ್ಸಲ ಅವ್ರ ಕಾಲು ಬೀಳ್ಬೇಕು ನಾನು ಅಂತ. ಗುರು ದೇವರಾಣೆ, ನನ್ನ ತಾಯಿ ಆಣೆ, ಇದು ನನ್ನ ಆಸೆ ಆಗಿತ್ತು. ಆಸೆ ಈಡೇರ್ತು ಯಾಕೆ ಅಂದರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದುಕೊಟ್ಟಂಥ ಹೆಮ್ಮೆ ಅಷ್ಟು ಅಗಾಧವಾದರೆ, ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ, ಆ ಸಿನಿಮಾ ನನಗೆ ಕೊಟ್ಟ ಅನುಭವ, ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ. ನಾನು ಒಂಥರ ಫಿಲ್ಮ್ ರಿವ್ಯೂ ಬರ್ತಾರೆ, ಒಂದಿಷ್ಟು ಅಂತ ಬರೆದಿದ್ದೆ ಟ್ವಿಟ್ಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಇನ್ಸ್ಪೈರ್ ಮಾಡಿದಿರಿ ನಿಮ್ಮ ಅದು ಶಕ್ತಿ, ನಿಮ್ಮನ್ನು ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ, ಆ ಶಕ್ತಿ ನಿಮ್ಮಲ್ಲಿ ಇದೆ ಕಾಂತಾರ. ಒನ್ ಆಗ್ತಿದೆ ಈಗ, ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ. ಅಂಡ್ ನೀವು ಬಂದು ಹಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ವಸಿಷ್ಠ ಅವರೇ, ನಿಮ್ಮ ಬೇಸ್ ಧ್ವನಿಯಲ್ಲಿ ಎಲ್ಲರೂ ನಿಮ್ಮ ಮಾತನ್ನ ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ನಾನು ಮಾತಾಡೋಕ್ ಮುಂಚೆ ಒಂದು ಆಸೆ ಇದೆ ನನಗೆ. ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ, ನಮ್ಮ ಕುಟುಂಬ ಅಂತ ಬಂದಾಗ, ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ್ಣ ಅವ್ರನ್ನ, ಶಿವಣ್ಣನ ಮತ್ತೆ ರವಿ ಸರ್ ಮೂರು ಜನ ನೋಡಿದ್ರೆ ಕಾಲು ಕೊಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಇಷ್ಟು ವರ್ಷ ಅದನ್ನೇ ಮಾಡ್ಕೊಬೋದು, ಇನ್ಯಾರಿಗೂ ಅದು ಮಾಡಿಲ್ಲ. ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಮಾಡಿ ಇಟ್ಟೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ, ಅವರು ಟೆಂಪಲ್ ರನ್ನಲ್ಲಿದ್ದರು, ಫೋನಿಗೆ ಸಿಗಲಿಲ್ಲ. ಆಗ ಅಜ್ಜು ಫೋನ್ ಮಾಡಿದ್ದೆ, ಅಜ್ಜು ಎಲ್ಲಿದ್ದ ರಿಷಬ್, ನಾ ಒಂದ್ಸಲಿ ಅವ್ರ ಕಾಲು ಬೀಳ್ಬೇಕು ನಾನು ಅಂತ. ಗುರು ದೇವರಾಣೆ, ನನ್ನ ತಾಯಿ ಆಣೆ, ಇದು ನನ್ನ ಆಸೆ ಆಗಿತ್ತು. ಆಸೆ ಈಡೇರ್ತು ಯಾಕೆ ಅಂದರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದುಕೊಟ್ಟಂಥ ಹೆಮ್ಮೆ ಅಷ್ಟು ಅಗಾಧವಾದರೆ, ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ, ಆ ಸಿನಿಮಾ ನನಗೆ ಕೊಟ್ಟ ಅನುಭವ, ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ. ನಾನು ಒಂಥರ ಫಿಲ್ಮ್ ರಿವ್ಯೂ ಬರ್ತಾರೆ, ಒಂದಿಷ್ಟು ಅಂತ ಬರೆದಿದ್ದೆ ಟ್ವಿಟ್ಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಇನ್ಸ್ಪೈರ್ ಮಾಡಿದಿರಿ ನಿಮ್ಮ ಅದು ಶಕ್ತಿ, ನಿಮ್ಮನ್ನು ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ, ಆ ಶಕ್ತಿ ನಿಮ್ಮಲ್ಲಿ ಇದೆ ಕಾಂತಾರ. ಒನ್ ಆಗ್ತಿದೆ ಈಗ, ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ. ಅಂಡ್ ನೀವು ಬಂದು ಹಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.